ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮದುರ್ಗ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಶ್ರೀ ಒಂದನೇ ವಾರ್ಡಿನ ಕೌನ್ಸಿಲರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಆಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಅದೇ ರೀತಿಯಾಗಿ ಅವ್ರ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ಸರ್ ತಮಗೆ. ವೀಕ್ಷಕರೇ, ಅದೇ ರೀತಿಯಾಗಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ವತಿಯಿಂದ ಅವರ ಕಿರು ಕಾಣಿಕೆಯನ್ನು ನೀಡ್ತಾ ಇದೀವಿ. ಅವರು ರಾಘವೇಂದ್ರ ಸರ್ ಅವರು ಸ್ವೀಕರಿಸಬೇಕಂತ ಅವರಲ್ಲಿ ಮನವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶ್ರೀ ರಾಘವೇಂದ್ರ ರಾಯಪ್ಪ ದೊಡಮನಿ ಸರ್ ಅವರು ಒಂದನೇ ವಾರ್ಡಿಂದ ಭಾರತೀಯ ಜನತಾ ಪಕ್ಷ ವತಿಯಿಂದ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ವತಿಯಿಂದ ಅವರು ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಅದೇ ರೀತಿಯಾಗಿ ಅವ್ರದ್ದು ಒಂದು ಕಿರು ಸಂದರ್ಶನ ಹಾಗೂ ಅದೇ ರೀತಿಯಾಗಿ ಅವರು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್ ನಮಸ್ಕಾರ. 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 ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ರಾಘವೇಂದ್ರ ರಾಯಪ್ಪ ದೊಡಮನಿ. ವಾರ್ಡ್ ನಂಬರ್ 1 ಜೂನಿಪೇಟ್ ಗಾಂಧಿನಗರದಿಂದ ಆಯ್ಕೆ, ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ದೇನೆ. ಬಿಜೆಪಿ ಪಕ್ಷದಿಂದ ಆಯ್ಕೆ ಆಯ್ಕೆ. ಸರ್, ತಮ್ಮ ವಾರ್ಡ್ನಲ್ಲಿ ಎಷ್ಟು ಮತದಾಗಿದೆ ಸರ್? ನಮ್ಗೆ 440 ಮತಗಳು. ಒಟ್ಟು 798 ಮತದಾನ ಆಗಿತ್ತು. ಅದರಲ್ಲಿ ನನಗೆ 440 ಓಟು, ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ 268. ಅಂದ್ರೆ ಬಿಜೆಪಿ ಪಕ್ಷದಿಂದ ಒಂದನೇ ವಾರ್ಡಿಗೆ ತಾವೇ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಸರ್, ಅದೇ ರೀತಿಯಾಗಿ ತಾವು ರಾಜಕೀಯ ಜೀವನಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ದೀರಾ? ನಾವು ಒಂದು 5 ವರ್ಷದಿಂದ ರಾಜಕೀಯದಲ್ಲಿ, ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಅಲ್ಲಿ ನನ್ನ ಸಂಘಟನೆ ಮಾಡಿ ಮತ್ತೆ ಆ ಪಕ್ಷದಿಂದ ನಾನು ಬಿಜೆಪಿಗೆ ಬಂದು ಬಿಜೆಪಿಯಿಂದ ಒಂದನೇ ವಾರ್ಡಿಗೆ ಪುರಸಭೆ ಸದಸ್ಯನಾಗಿ ನಿಂತು ಜಯಶಾಲಿಯಾಗಿ ಆಯ್ಕೆ ಆಗಿದ್ದೇನೆ. ಸರ್, ತಾವು ಮೊದಲೇ ಬಾರಿ ಹಾಗೂ ಪ್ರಥಮ ಬಾರಿ ರಾಜಕೀಯಕ್ಕೆ ತಾವು ಪಾದಾರ್ಪಣೆ ಮಾಡಿದ್ದೀರಾ, ಹಾಗೂ ತಾವು ಸಮಾಜ ಸೇವಕರು, ಜನಪ್ರತಿನಿಧಿ ಆದಂಥವರು ಹಾಗೂ ಇತ್ಯಾದಿ ರೀತಿಯ ಪ್ರಮುಖ ಸೇವೆಗಳನ್ನು ಮಾಡ್ಕೊಂಡ್ಬಂದಿದ್ದೀರಾ, ಹಾಗೂ ತಾವು ಒಂದನೇ ವಾರಿಗೆ ಆಯ್ಕೆಯಾಗಿದ್ದೀರಾ ಸರ್ ಭಾರತೀಯ ಜನತಾ ಪಕ್ಷ ವತಿಯಿಂದ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಆದಂಥವರು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಕ್ಷ ವತಿಯಿಂದ ಪ್ರಧಾನಿ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ತಮ್ಮ ವಾರ್ಡಿನ ಸಮಸ್ಯೆ ಯಾವ ರೀತಿ ಇದೆ ಸರ್? ಅವರು ಈಗ ನಮ್ಮ ವಾರ್ಡಿನ ಸಮಸ್ಯೆ ಅಂದ್ರೆ ಜನರಿಗೆ ಬಹಳ ಬಡತನದಿಂದ ನಮ್ಮ ಜನ ಇದ್ದಾರೆ, ಅವ್ರಿಗೆ ಇರಲಿಕ್ಕೆ ಮನೆ ಇಲ್ಲ. ಅದಕ್ಕೆ ನಾವು ಮನೆ ವ್ಯವಸ್ಥೆ ಮತ್ತು ನಿರುದ್ಯೋಗಿ ಯುವಕರಿದ್ದಾರೆ ಅವರಿಗೆ ಉದ್ಯೋಗದ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಸೇವೆ ಮಾಡಲಿಕ್ಕೆ ತಯಾರಾಗಿ ಸೇವೆ ಮಾಡದೆ ಪಣತೊಟ್ಟು. ತಮ್ಮ ವಾರ್ಡ್ ಒಂದನೇ ವಾರ್ಡಿನಲ್ಲಿ ಹೆಚ್ಚಿನ ಸಮಸ್ಯೆ ತಮ್ಗೆ ಯಾವುದು ಕಾಡ್ತಾ ಇದೆ ಸರ್? ಇವಾಗ ಇರೋದೇ ಅಂದ್ರೆ ಮನೆ ಸಮಸ್ಯೆನೇ ಜಾಸ್ತಿ ಇದೆ. ಬಹಳ ಜನ ಬಡ ಜನಾಂಗ ಅಲ್ಲ ನಮ್ದು, ಎಸ್ ಸಿ ಕಮ್ಯುನಿಟಿ ಜಾಸ್ತಿ ಇದೆ, ಪೂರಾ ಎಸ್ ಸಿ. ಅದೇ ರೀತಿಯಾಗಿ ತಮ್ಮ ವಾರ್ಡ್ ಅನ್ನು ಯಾವ ರೀತಿಗೆ ತಾವು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ನಾವು ನಮ್ಮ ವಾರ್ಡ್ ಅನ್ನು ಸ್ವಚ್ಛವಾಗಿಡ್ಬೇಕು, ಆಮೇಲೆ ಗಿಡಗಂಟಿಗಳನ್ನು ಹಚ್ಚಬೇಕು, ಆಮೇಲೆ ಎಲ್ಲ ಯುವಕರ ಜೊತೆ ಬೇರಿಬೇಕು. ಎಲ್ಲರೂ ಯುವಕರು ತಗೊಂಡು ಅವ್ರಿಗೆ ಯಾವ್ದಾದ್ರು ಉದ್ಯೋಗದಾಗ್ಲಿ, ಆಮೇಲೆ ಲೋನ್ ವ್ಯವಸ್ಥೆ ಆಗ್ಲಿ, ಗೌರ್ಮೆಂಟ್ದಿಂದ ಸಹಾಯಧನವನ್ನು ಕೊಡಿಸಿ ಎಲ್ರಿಗೂ ಸಹಾಯ ಮಾಡ್ತಾ ಸೇವೆ ಮಾಡ್ಬೇಕಂತ ನಮ್ಮ ಸೇವೆ ಮಾಡ್ಬೇಕಂತ. ಸರ್, ಅದೇ ರೀತಿಯಾಗಿ ತಮ್ಮ ವಾರ್ಡಿನಲ್ಲಿ ನಮಗೆ ಕೇಳಿ ಬಂದಂತೆ ಹಂದಿ ಮುಕ್ತ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಹಾ, ಅದು ಆಗ್ಬೇಕು, ಚೆನ್ನಾಗಿರುತ್ತೆ. ಹಂದಿ ಮುಕ್ತ ಆದ್ರೆ ಒಳ್ಳೆ ರೋಡ್ ಆಗ್ಲಿ, ಮನೆಯಲ್ಲಿ ಸ್ವಚ್ಛತೆ ಇರೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ ಅಂತ ತಾವು ಹೇಳ್ತಾ ಇದ್ದೀವಿ. ಸರ್, ಅದೇ ರೀತಿಯಾಗಿ ನಮಗೆ ಗೊತ್ತಿದ್ದಂತೆ ತಮ್ಮ ಪುರಸಭೆಯಲ್ಲಿ ಸ್ವಚ್ಛತಾ ವಾಹನ ಕಡಿಮೆ ಇದೆ, 27 ವಾರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅದೇ ರೀತಿಯಾಗಿ ತಾವು ಮೊದಲನೇ ಬಾರಿ ಆಯ್ಕೆಯಾಗಿ ಬಂದಿದ್ದೀರ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ನೀವು ಹೇಳಿದಾಗೆ ಇವಾಗ ಗಾಡಿದು ಸ್ವಚ್ಛತೆ ಗಾಡಿದು ಕಡಿಮೆನೇ ಇದೆ. ಇವಾಗ ನಾವು ಮೊದಲೇ ಬಾರಿ ಆಯ್ಕೆ ಆಗಿದ್ದರಿಂದ ಮುನ್ಸಿಪಾಲ್ಟಿಯಲ್ಲಿನ ಅನುಭವ ಸ್ವಲ್ಪ ಕಡಿಮೆನೆ. ಇನ್ಮೇಲೆ ನಾವು ಅಲ್ಲಿ ಹೋದ್ಮೇಲೆ ಈ ಎಲ್ಲ ವಾರ್ಡಿಗೆ ಅನುಕೂಲ ಆಗೋ ಥರ ಸ್ವಚ್ಛತೆ ಗಾಡಿಗಳನ್ನು ಬಿಡುವ ವ್ಯವಸ್ಥೆನೂ ಮಾಡೋ ವಿಚಾರ ಇದೆ. ಎಲ್ಲ ವಾರ್ಡ್ ನಮ್ಮ ವಾರ್ಡ್ ಜೊತೆಗೆ ಎಲ್ಲ ವಾರ್ಡನ್ನು ಸ್ವಚ್ಛತೆಯಿಂದ ಇರಬೇಕಂತೇಳಿ ನಮ್ಮ ಆಸೆ ಇದೆ. ಸರ್, ಅದೇ ರೀತಿಯಾಗಿ ನಮ್ಮ ನರೇಂದ್ರ ಮೋದಿಜಿ ಹಾಗೂ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಂಥವರು, ಅದೇ ರೀತಿಯಾಗಿ ಅವರು ಸುಮಾರು ವರ್ಷದಿಂದ ರಾಜಕೀಯ ಅವರು ಸ್ವಚ್ಛತೆ ಬಗ್ಗೆ ಬೆಂಬಲ ನೀಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ತಾವು ಭಾರತೀಯ ಜನತಾ ಪಕ್ಷದಿಂದ ಒಂದನೇ ವಾರ್ಡಿಗೆ ತಾವು ಆಯ್ಕೆಯಾಗಿದ್ದೀರಾ, ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿಯಾಗಿ ಇತ್ಯಾದಿ ಕೆಲಸಗಳನ್ನು ರಾಜಕೀಯ ಬರೋಕ್ಕೂ ಮುಂಚೆ ಸುಮಾರು ವರ್ಷದ ತಾವು ರಾಜಕೀಯ ಬೆಂಬಲದಲ್ಲಿದ್ದೀರಿ. ಅವರ ನೇತೃತ್ವದಲ್ಲಿ ಸ್ವಚ್ಛತೆ ಬಗ್ಗೆ ತಾವು ಹೇಗೆ ಅಭಿಪ್ರಾಯ ಇಟ್ಕೊಂಡಿದ್ದೀರಿ? ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನ ತರ ಕಾರ್ಯಕ್ರಮಗಳು ನಾವು ನಮ್ಮ ವಾರ್ಡಲ್ಲಿ ಮಾಡ್ತಾ ಇದ್ದೇವೆ.
ಆ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಚ್ಛ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾವು ಎಲ್ರಿಗೂ ಹೇಳ್ತಾ ಆ ಸ್ವಚ್ಛ ಭಾರತದ ಕಾರ್ಯಕ್ರಮವನ್ನು ಎಲ್ಲರೂ ಒಮ್ಮೆ ಬರೀ ನಾವು ಫೋಟೋ ಸಲುವಾಗಿ ಮಾಡಲಾರ್ದೆ ಪ್ರತಿ 8 ದಿವಸಕ್ಕೊಮ್ಮೆ 5 ದಿವಸಕ್ಕೆ ಎಲ್ಲರೂ ಕೂಡ್ಕೊಂಡು ಸ್ವಚ್ಛತೆಯಾಗಿ ವಾರ್ಡನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸರ್, ಅದೇ ರೀತಿಯಾಗಿ ತಮ್ಮ ವಾರ್ಡ್ನಲ್ಲಿ ಒಳಚರಂಡಿ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ? ಒಳಚರಂಡಿ ಒಂದಿದ್ದು ಒಳಚರಂಡಿ, ಅದೇ ರೀತಿಯಾಗಿ ಮೂಲಭೂತ ಸೌಕರ್ಯ ಹಾಗೂ ಬೀದಿ ದೀಪ ವಾರ್ಡವನ್ನು ಒಂದು ಮಾದರಿಯ ವಾರ್ಡವನ್ನು, ಅದೇ ರೀತಿಯಾಗಿ ಒಂದು ಸ್ವಚ್ಛ ವಾರ್ಡವನ್ನು, ತಮ್ಮ ಪುರಸಭೆಗೆ ಬರತಕ್ಕಂತ 27 ವಾರ್ಡನ್ನು ಆ ವಾರ್ಡ್ನಲ್ಲಿ ಪ್ರಮುಖವಾಗಿ ಕಂಡು ಬರುವಂತ ವಾರ್ಡ್ ಒಂದೇ ವಾರ್ಡ್. ಆ ವಾರ್ಡನ್ನು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಿರಿ? ಒಳಚರಂಡಿ ಆಗಲಿ ಹಾಗೂ ಮೂಲಭೂತ ಸೌಕರ್ಯ ಆಗಲಿ, ಹಾಗೆ ಅದೇ ರೀತಿಯಾಗಿ ಟಾಯ್ಲೆಟ್, ಜನರ ಪಬ್ಲಿಕ್ ಟಾಯ್ಲೆಟ್ ಆಗಲಿ, ಹಾಗೆ ಅದೇ ರೀತಿಯಾಗಿ ಜನರ ಬೆಂಬಲ ಆಗಲಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ ಸರ್? ಇವಾಗ ಈಗಾಗಲೇ ಮೊದಲಿನ ಮೊದಲಿನ ನಮ್ಮ ಶಾಸಕರಾದ ಅಶೋಕ್ ಪುಟ್ಟಣ್ಣವರು ಒಳಚರಂಡಿಯನ್ನು ಮಾಡಿದ್ದಾರೆ. ಅದನ್ನು ಇನ್ನು ಮುಂದೆ ನಾವು ಕರೆಕ್ಟಾಗಿ ಎಲ್ಲ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಆಕ್ಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮಾಧ್ಯಮ ಜನತೆಗೆ ಹಾಗೂ ತಮ್ಮ ವಾರ್ಡಿನ ಜನತೆಗೆ, ತಾವು 27 ವಾರ್ಡಿನ ಜನತೆಗೆ ತಾವು ಏನು ಸೂಚನೆ ಕೊಡ್ಬೇಕು ಅನ್ಕೊಂಡಿರ ನಮ್ಮ ಮಾಧ್ಯಮ ಮುಖಾಂತರ? ಮೊದಲನೇದಾಗಿ ಸ್ವಚ್ಛತೆಯ ಸಲುವಾಗಿ ಹೆಚ್ಚಿನ ಸೂಚನೆ ಕೊಡಬೇಕಂತ ನನ್ನ ಅಭಿಪ್ರಾಯ. ಎಲ್ಲ 27 ವಾರ್ಡ್ನಲ್ಲಿ ಸ್ವಚ್ಛತೆ ಹೆಚ್ಚಿಗೆ ಮಹತ್ವ ಕೊಡಬೇಕಂತ ನನ್ನ ಅಭಿಪ್ರಾಯ. ಸರ್, ಅದೇ ರೀತಿಯಾಗಿ ತಾವು ಒಂದು ವೇಳೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ರಾಮದುರ್ಗ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಒಂದೇ ವಾರ್ಡಿನ ಕೌನ್ಸಿಲರ್ ತಾವು ರಾಘವೇಂದ್ರ ರಾಯಪ್ಪ ದೊಡಮನಿ ಸರ್ ತಾವಾದಂಥವರು, ಒಂದು ವೇಳೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನ ಪಡೆದುಕೊಂಡರೆ ತಾವು ಒಂದೇ ವಾರ್ಡ್ ಆದಂಥ ತಮ್ಮದೇ ವಾರ್ಡನ್ನು, ಅದೇ ರೀತಿ 27 ವಾರ್ಡನ್ನು ಸಂಬಂಧಪಟ್ಟಂಥ 26 ವಾರ್ಡನ್ನು ಯಾವ ರೀತಿಯಲ್ಲಿ ಯಾವ ಯೋಜನೆಯಲ್ಲಿ ತಾವು ಡೆವಲಪ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಅದೇ ರೀತಿಯಾಗಿ ತಮ್ಮ ಮಾರ್ಗದರ್ಶನ ಏನಿದೆ ಮೊದಲನೇ ಗುರಿ? ಒಂದು ವೇಳೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ನಾನೇ ಆದರೆ ನಮ್ಮ ವಾರ್ಡಿನ ಜೊತೆಗೆ 226 ವಾರ್ಡುಗಳನ್ನು ಮೊದಲನೇದಾಗಿ ಸ್ವಚ್ಛತೆ, ನೀರಿನ ಸೌಕರ್ಯ ಮತ್ತು ರಸ್ತೆ ವ್ಯವಸ್ಥೆ, ಆಮೇಲೆ ಫುಟ್ಪಾತ್ನಲ್ಲಿ ಅಂಗಡಿಗಳು ಭಾಳ ಹತ್ತಿರ ಇಡ್ತಾರೆ ಅದು ಸ್ವಲ್ಪ ಅಗಲೀಕರಣ, ಹಾಗೆ ಇನ್ನೂ ಶಿಕ್ಷಣದ ವ್ಯವಸ್ಥೆ ಚೆನ್ನಾಗಿ ರಾಮದುರ್ಗದ ಸಿಟಿಯನ್ನು ಧೂಳ ಮುಕ್ತ ಮಾಡ್ಬೇಕಂತ ಹೇಳಿ ನನ್ನ ಅದೇ ರೀತಿಯಾಗಿ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ತಮ್ಮ ಆಸೆ ಇದೆ ಅಂತ ಆಸೆ ಇದೆ. ಸರ್, ಅದೇ ರೀತಿಯಾಗಿ ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಹಾಗೂ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಮ್ಮ 27 ವಾರ್ಡಿನ ಜನತೆಗೆ, ಅದೇ ರೀತಿಯಾಗಿ ಇಡೀ ಕರ್ನಾಟಕ ಜನತೆಗೆ ತಾವು ಏನು ಸೂಚನೆ ಕೊಡ್ಬೇಕು ಅನ್ಕೊಂಡಿದ್ದೀವಿ? ಮೊದಲನೇ ಆದ್ಯತೆ ಅದೇ ಸ್ವಚ್ಛತೆಗಾಗಿ ಮೊದಲನೇ ಆದ್ಯತೆ ನಾವು ಕೊಡೋದಂದ್ರೆ ರಾಮದುರ್ಗ ಸ್ವಚ್ಛವಾಗಿ ಧೂಳು ಮುಕ್ತವಾಗಿಡುವುದೇ ನನ್ನ ಮೊದಲನೇ ಆದ್ಯತೆ. ಅದೇ ರೀತಿಯಾಗಿ ಮತದಾರರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ನನ್ನನ್ನು ಅತಿ ಮತಗಳ ಅಂತರದಿಂದ ಗೆಲ್ಲಲಿಕ್ಕೆ ಸಹಾಯ ಮಾಡಿದಂಥ ನನ್ನ ಮತದಾರರಿಗೆ ತುಂಬ ಸೇವೆ ಮತದಾರರಿಗೆ ಸೇವೆ ಮಾಡಲು ತುಂಬ ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ಮಾಧ್ಯಮದವರಿಗೂ ನಮ್ಮ ಮಾಧ್ಯಮದವರು ಗ್ರಾಮೀಣ ಟಿವಿ ಮಾಧ್ಯಮದವರಿಗೂ ಮನೆ ಮನೆಗೆ ಬಂದು ನಮ್ಮ ಪುರಸಭೆ ಸದಸ್ಯರ ಅಭಿಪ್ರಾಯವನ್ನು ಪಡೆದಿದ್ದಕ್ಕೆ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ತಾವು ಕೇಳಿದ್ರಲ್ಲ ನಮ್ಮ ಜೊತೆ ರಾಘವೇಂದ್ರ ಸರ್ ಅವರು ಮೊದಲನೇ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಅವರು ಆಯ್ಕೆಯಾಗಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಅವರು ಸಮಾಜ ಸೇವೆ, ಅಭಿವೃದ್ಧಿ ಹಾಗೂ ಇತ್ಯಾದಿ ಕೆಲಸಗಳನ್ನು ರಾಜಕೀಯ ಬರುಕನ್ನು ಮುಂಚೆ ಸಂಪೂರ್ಣವಾಗಿ ಕಾರ್ಯಕೆಲಸಗಳನ್ನು ತಮ್ಮದೇ ಕೆಲಸ ಅಂತ ಪೂರೈಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಮತದಾರ ಬೆಂಬಲ ಇದೆ ಹಾಗೂ ಅವರು MLA ಆದಂಥವರು ಅವ್ರದ್ದು ಬೆಂಬಲ ಇದೆ ಹಾಗೂ ಸುಮಾರು ವರ್ಷದಿಂದ ರಾಜಕೀಯ ಒಡನಾಟ ಬೆಂಬಲಿಗರು ಇದ್ದಂಥವರು ನಮ್ಮ ರಾಘವೇಂದ್ರ ಸರ್ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ದಿಂದ ಹಾಗೂ ಇಡೀ ಕರ್ನಾಟಕ ಜನತೆ ಹಾಗೂ ಅವರ 27 ವಾರ್ಡಿನ ಜನತೆ ಮತ್ತು ಒಂದೇ ವಾರ್ಡಿನ ಜನತೆ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರ ಹೆಚ್ಚಿನ ಮಾಹಿತಿಗಾಗಿ ಮೈ ಗ್ರಾಮೀಣ ಟಿವಿ ಸಬ್ಸ್ಕ್ರೈಬರ್ ಆ್ಯಂಡ್ ಬೆಲ್ ಲೈಕ್ ಮತ್ತೆ ಭೇಟಿ ಆಗೋಣ. ಓಲ್ಡ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಮುಕ್ತಿಯ ಜೊತೆ ದಾದಾಪೀರ್ ರಾಮದುರ್ಗ.